ನಮಸ್ಕಾರ ಸ್ನೇಹಿತರೆ. ಎಂಟನೇ ತರಗತಿಯ ಗಣಿತದಿಂದ ಸೆಕೆಂಡ್ ಪ್ರಾಬ್ಲಮ್ ಅನ್ನು ನೋಡೋಣ. ಯೂಸಿಂಗ್ ಅಪ್ರೋಪ್ರಿಯೇಟ್ ಪ್ರಾಪರ್ಟೀಸ್ ಫೈಂಡ್ ದ ವ್ಯಾಲ್ಯೂ ಆಫ್ ಯಾವುದು 2/5 ಇಂಟು -3/7 -1/6 ಇಂಟು 3/2 +1/14 ಇಂಟು 2/5. ಹೌದಾ, ನಾವಿಲ್ಲಿ ನೋಡ್ಬೋದು ಎಷ್ಟು ಟರ್ಮ್ ಇದೆ. ಮೊದಲೇ ಹೇಳಿರೋ ಆಗಿರೋ ಟರ್ಮ್ಸ್ಗಳನ್ನು ಸಪ್ರೇಟ್ ಪ್ಲಸ್ ಆರ್ ಮೈನಸ್ ಸೈನ್ ಇಂದ ಆಗ್ತಾ ಇದೆ. ಹಾಗಾದರೆ ಇವೆರಡರ ಮಧ್ಯೆ ಇಂಟು ಇದೆ ಅಂದರೆ ಇದು ಒನ್ ಟರ್ಮ್, ಇವೆರಡರ ಮಧ್ಯದಲ್ಲಿ ಇಂಟು ಇದೆ ಅಂದರೆ ಇದು ಒನ್ ಟರ್ಮ್, ಇವೆರಡರ ಮಧ್ಯದಲ್ಲಿ ಇಂಟು ಇದೆ ಅಂದರೆ ಇದು ಒನ್ ಟರ್ಮ್ ಆಗ್ತಾ ಇದೆ. ಹಾಗಾದರೆ ನಾವು ಈಗ ಫಸ್ಟ್ ಯಾವ ಪ್ರಾಪರ್ಟಿಯನ್ನು ಯೂಸ್ ಮಾಡಬೇಕು, ಅಸೋಸಿಯೇಟಿವ್ ಪ್ರಾಪರ್ಟಿ. ಯಾಕಂದರೆ ನಮಗಿಲ್ಲಿ 2/5 ಹಾಗೆ 2/5 ಕಾಮನ್ ಬರ್ತಾ ಇದೆ. ಹೌದಾ, ಯಾವಾಗ ನಾವು 2/5 ಕಾಮನ್ ತಗೋಬೇಕಾಗಿದೆ ಈ ಟರ್ಮನ್ನು ಈ ಕಡೆ ತಗೋಬಹುದು. ಹೌದಾ ಇಲ್ಲೋ, ಹಾಗಾದರೆ ಅದನ್ನು ಏನು ಮಾಡ್ತಾ ಇದ್ದೀವಿ, ಯಾವ ಪ್ರಾಪರ್ಟಿಯನ್ನು ಅಪ್ಲೈ ಮಾಡ್ತಾ ಇದ್ದೀವಿ ಇಂಟರ್ಚೇಂಜ್ ಸಲುವಾಗಿ, ಅಸೋಸಿಯೇಟಿವ್ ಪ್ರಾಪರ್ಟಿ ನೋಡೋಣ. ಫಸ್ಟಿಗೆ ನಾನು ಚೇಂಜ್ ಮಾಡ್ತಾ ಇದ್ದೀನಿ 2/5 ಇಂಟು -3/7. ಇದನ್ನು ಈ ಕಡೆ ಬಳ್ಕೊತಾ ಇದ್ದೀನಿ ಅಂದರೆ +1/14 ಇಂಟು 2/5. ನಂತರದಲ್ಲಿ ಈ ಟರ್ಮನ್ನು ಹೊರ್ಕೊಳ್ತಾ ಇದ್ದೀನಿ -1/6 ಇಂಟು 3/2. ಹಾಗಾದರೆ ನಾನೇನು ಮಾಡಿದೆ, ಎ ಪ್ಲಸ್ ಬಿ ಪ್ಲಸ್ ಸಿ ಇರ್ತಕ್ಕಂಥದ್ದನ್ನು ಎ ಪ್ಲಸ್ ಬಿ ಪ್ಲಸ್ ಸಿ ಅಂದರೆ ಅಸೋಸಿಯೇಟಿವ್ ಪ್ರಾಪರ್ಟಿಯನ್ನು ಅಪ್ಲೈ ಮಾಡಿಕೊಂಡೆ. ಹೌದಾ ಇಲ್ಲೋ, ಹಾಗಾದರೆ ನಮಗಿಲ್ಲಿ 2/5 ಕಾಮನ್ ಇದೆ, ಅದನ್ನು ಕಾಮನ್ ತಗೊಳ್ಳೋಣ. 2/5 ಕಾಮನ್ ತಗೊಂಡ್ರೆ ಇಲ್ಲೇನು ಉಳಿತಾ ಇದೆ, ಎಸ್ -3/7 ಉಳಿತಾ ಇದೆ, -3/7 ಉಳಿತಾ ಇದೆ. ಓಕೆ, ನಂತರ ಪ್ಲಸ್ 2/5 ಇಲ್ಲಿಂದ ಕಾಮನ್ ಬಂದಿದೆ ಅಂದರೆ ಇಲ್ಲೇನು ಉಳಿತಾ ಇದೆ, 1/14 ಉಳಿತಾ ಇದೆ. ಹೌದಲ್ಲ, ಓಕೆ ನೋಡಿ, ಇದನ್ನು ನಾನು ಕ್ಯಾನ್ಸಲೇಷನ್ ಮಾಡಬಹುದು. ಹಾಗಾಗಿ ಕ್ಯಾನ್ಸಲೇಷನ್ ಮಾಡ್ಕೋತಾ ಇದ್ದೀನಿ, 3 1 3 2 6. ಯಾಕಂದರೆ ಇಲ್ಲೇನು ಉಳಿತು, -1 1 1 2 2 4. ಹೌದಲ್ಲ, ಓಕೆ ನೋಡೋಣ. ಈಗ ಈ ಬ್ರ್ಯಾಕೆಟನ್ನು ನಾವು ಬಿಡಿಸ್ಕೊಳ್ಬೇಕಾಗಿದೆ. ಈ ಬ್ರ್ಯಾಕೆಟನ್ನು ನಾವು ಬಿಡಿಸ್ಕೊಳ್ಬೇಕಾದ್ರೆ ಇಲ್ಲಿ ನಮಗೇನು ಬೇಕು, 2 ಬೇಕು, ಇಲ್ಲಿ ಕೂಡ ಏನು ಬೇಕು, 2 ಬೇಕು. ಯಾಕಂದರೆ 14 ಬೇಕಲ್ಲ, ಡಿನೋಮಿನೇಟರ್ 14 ಇದ್ದರೆ ಮಾತ್ರ ನಾವು ಆ್ಯಡ್ ಮಾಡ್ಬೋದು. ಹಾಗಾಗಿ 2/5 3 2 6 ಡಿವೈಡೆಡ್ ಬೈ ಯಾವ 6, -6, 7 2 14. ನಿಮ್ಗೆ ಗೊತ್ತಾಗಿರ್ಬೇಕಲ್ಲ ನಾನು ಯಾಕೆ ಇಂಟು 2 ಮಾಡಿದೆ, ಇಲ್ಲೂ ಡಿನೋಮಿನೇಟರ್ನಲ್ಲಿ ನಮಗೆ 14 ಇದೆ. ಹಾಗಾದರೆ ನಾವು ನಂಬರ್ಸ್ನ ಆ್ಯಡ್ ಮಾಡಬೇಕಾದ್ರೆ ಡಿನೋಮಿನೇಟರ್ ಸೇಮ್ ಇರಬೇಕು, ಈಕ್ವಲ್ ಮಾಡಿಕೊಳ್ಬೇಕು, -1/4. ಹೌದಾ, ಅಂದರೆ 3/7 ನಾನು ಯಾವ ರೀತಿ ಬರ್ಕೊಂಡಿದ್ದೀನಿ, -6/14 ಅಂತ ಬರ್ಕೊಂಡಿದ್ದೀನಿ. ಇದನ್ನು ಮತ್ತೆ ಕ್ಯಾನ್ಸಲ್ ಮಾಡಿದ್ರೆ ನಮಗೆ ರಿಟರ್ನ್ 3/7 ಸಿಗ್ತಾ ಇದೆ. ಹಾಗಾದರೆ ನೋಡಿ, 2/5 ಈಗ ಇಲ್ಲಿ ಎಲ್ ಸೇಮ್ ಇರುತ್ತಲ್ಲ, ಏನು ಎಲ್ ಸೇಮ್ ಇದೆ, 14 ಎಲ್ ಸೇಮ್ ಇದೆ, -6 + 1 -1/4. ಹಾಗಾದರೆ ನೋಡೋಣ ಏನಾಯಿತು, -5 ಅಂದರೆ ಇಲ್ಲಿ 2/5 ಇದೆ, ಇದರ ಆನ್ಸರ್ 8 -5/14. ಹೌದಾ, -1/4. ಹೌದಲ್ಲ, ಈಗ ನೋಡಿ ಇಲ್ಲಿ 5 1 5 5 1 5, 2 1 2 2 7 14, ಉಳಿತು ಎಷ್ಟು, ಸೊ ಏನು ಉಳಿದಿದೆ ನೋಡೋಣ. ಸೊ 1 1 1 ವಿಚ್ ಒನ್, -1 ಡಿವೈಡೆಡ್ ಬೈ 7 -1/4. ಈಗ ಡಿನಾಮಿನೇಟರ್ ಎರಡು ಏನಿದೆ, ಮತ್ತೆ ಬೇರೆ ಬೇರೆ ಇದೆ. ನಾವಿಲ್ಲಿ ಏನು ಮಾಡ್ಕೊಳ್ಬೋದಪ್ಪ ಅಂತಂದರೆ, ನಾವು ಎಲ್ ಸಿ ಎಮ್ ತೊಗೊಳ್ಬೋದಲ್ಲ, ಎಲ್ ಸಿ ಎಮ್ ತೊಗೊಂಡ್ರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿಬಿಟ್ಟು -4 -7 ÷ 2 ಎಲ್ ಸಿ ಎಮ್ ಎಷ್ಟಾಗುತ್ತೆ, 28. ಸೊ
ಹಾಗಾದರೆ ನಮ್ಮ ಆನ್ಸರ್ ಏನಿರುತ್ತೆ, -11/28. ಏನಿದೆ ಆನ್ಸರು? -11/28. ಥ್ಯಾಂಕ್ ಯು.